ರಾತ್ರಿ ಮಳೆಗೆ ಕೆರೆಯಂತಾಗಿದೆ ಅಮೃತಹಳ್ಳಿಯ ಟೆಲಿಕಾಂ ಲೇಔಟ್. ಕೆರೆಯಂತಾಗಿರುವಂತ ನೆಹರು ಸಂಶೋಧನಾ ಕ್ಯಾಂಪಸ್ ನೋಡಿ ಅಲ್ಲಿ ದೃಶ್ಯವನ್ನ. ಅಮೃತಹಳ್ಳಿಯ ನೆಹರು ಸಂಶೋಧನಾ ಕೇಂದ್ರಕ್ಕೆ ನೀರು ಹೇಗೆ ನುಗ್ಗಿದೆ ಅಂತ ಹೇಳಿ ಬರೋಬ್ಬರಿ 24 ಎಕರೆ ಇದೆ. ಕ್ಯಾಂಪಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೀರಿನಿಂದ ಈಗ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ, ಆಡಳಿತ ಮಂಡಳಿ ಕೂಡ ಪರದಾಡ್ತಾ ಇದೆ. ಇದು 24 ಎಕರೆ ಕ್ಯಾಂಪಸ್ ಇರುವಂತಹ ನೆಹರು ಸಂಶೋಧನಾ ಕೇಂದ್ರ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಅಲ್ಲಿರುವಂತ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಅಮೃತಹಳ್ಳಿಯಲ್ಲಿರುವಂತಹ ನೆಹರು ಕ್ಯಾಂಪಸ್, ನೆಹರು ಸಂಶೋಧನಾ ಕೇಂದ್ರ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಈ ನೆಹರು ಸಂಶೋಧನಾ ಕ್ಯಾಂಪಸ್ ಇದೆ. ಈ ಸಂಶೋಧನಾ ಕ್ಯಾಂಪಸ್ನ ಒಳಗಡೆ ನೋಡಿ ಯಾವ ಪ್ರಮಾಣದಲ್ಲಿ ನೀರು ಬಂದಿದೆ ಅಂತ, ಹೇಗೆ ಸಾಧ್ಯ ಆಯಿತು ಇದು ಈ ಪ್ರಮಾಣದಲ್ಲಿ ನೀರು ನಿಲ್ಲೋಕ್ಕೆ. ಒಂದು ಸಮಸ್ಯೆಯಲ್ಲಿರುವಂಥ ನೀರು ಹರಿಯೋಕೆ ಇರುವಂಥ ಮಾರ್ಗಗಳೆಲ್ಲ ಬ್ಲಾಕ್ ಆಗಿರಬೇಕು, ಇಲ್ಲ ಅಕ್ಕಪಕ್ಕದಲ್ಲಿರುವಂಥ ಯಾವ್ದಾದ್ರು ಕೆರೆ ಕೋಡಿ ಬಿದ್ದಿರಬೇಕು, ನೀರು ಹರಿಯೋ ಜಾಗದಲ್ಲಿ ಹೋಗೋಕ್ಕೆ ಏನೋ ಮನೆ ಕಟ್ಕೊಂಡಿರಬೇಕು ಅಥವಾ ಕಾಂಪೌಂಡ್ ಕಟ್ಟಿರಬೇಕು. ಅದು ಪ್ರತಿ ಬಾರಿ ಹೋಗುವಂಥ ಜಾಗಗಳಿರುತ್ತೆ ನೀರಿಗೆ, ಅದನ್ನೇನೋ ಬ್ಲಾಕ್ ಮಾಡಿರ್ತಾರೆ. ಅದು ಇನ್ಯಾವುದೋ ಮಾರ್ಗವನ್ನು ಹಿಡ್ಕೊಂಡು ಎಲ್ಲೋ ನುಗ್ಗುತ್ತೆ, ಹಾಗೆ ಆಗಿರುತ್ತೆ, ಇನ್ಯಾವ ಬೇರೆ ದಾರಿ ಇರೋದಿಲ್ಲ. ಅದಕ್ಕೆ ಸೌದಿಗೆ ಮಾರುತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈ ಪ್ರಮಾಣದಲ್ಲಿ ಕ್ಯಾಂಪಸ್ನ ಒಳಗಡೆಗೆ ಇಷ್ಟೊಂದು ನೀರು ಬಂದು ಸೇರ್ಕೊಳ್ಳೋಕೆ ಏನು ಕಾರಣ? ಖಂಡಿತ ಅರುಣ್, ದೃಶ್ಯಗಳನ್ನ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನು ಕ್ಯಾಂಪಸ್ ಏನಿದೆ ಜವಾಹರಲಾಲ್ ನೆಹರು ಅಡ್ವಾನ್ಸ್ ರಿಸರ್ಚ್ ಸೆಂಟರ್, ಸೈಂಟಿಫಿಕ್ ರಿಸರ್ಚ್ ಸೆಂಟರ್ ಏನಿದೆ, ಈ ಭಾಗದ ಹೊರಭಾಗದಲ್ಲಿ ಆಲ್ಮೋಸ್ಟ್ ಯಲಹಂಕ ಆಗಿರ್ಬೋದು, ಜಕ್ಕೂರ್ ಆಗಿರ್ಬೋದು, ಚೊಕ್ನಳ್ಳಿ ಮತ್ತು ಅಗ್ರಹಾರ ಸುತ್ತಮುತ್ತ 10ಕ್ಕೂ ಹೆಚ್ಚು ಕೆರೆಗಳಿವೆ ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಆ ಎಲ್ಲ ಕೆರೆ ನೀರು ನೇರವಾಗಿ ಈ ಕ್ಯಾಂಪಸ್ನ ಮುಂಭಾಗದಲ್ಲಿರುವಂತಹ ರಾಚನಹಳ್ಳಿ, ದಾಸರಹಳ್ಳಿ ಮತ್ತು ಶ್ರೀರಾಂಪುರಕ್ಕೆ ಸೇರಿದಂತಹ ಒಂದು ಕೆರೆ ಇದೆ, ಆ ಕೆರೆಗೆ ಬಂದು ಸೇರುತ್ತೆ. ಅದಕ್ಕೆ ರಾಜಕಾಲುವೆ ವ್ಯವಸ್ಥೆ ಇದೆ. ಈಗ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ರಾಜಕಾಲುವೆ ಒತ್ತುವರಿ ಆಗಿರೋ ಕಾರಣಕ್ಕೆ ಈಗ ಯಲಹಂಕದಲ್ಲಿರುವ ಅಮಾನಿ ಕೆರೆ ಆಗಿರ್ಬೋದು ಅಥವಾ ಆ ಕಡೆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರೋ ಕಾರಣಕ್ಕೆ ಕ್ಯಾಂಪಸ್ ಒಳಗಡೆ ಒಂದು ರಾಜಕಾಲುವೆ ಹರಿದು ಹೋಗುತ್ತೆ. ಆ ಕಾಲುವೆಯಿಂದ ನೀರು ಇಡೀ ಕ್ಯಾಂಪಸ್ಗೆ ಹರಡಿರುವಂಥದ್ದು. ಆಲ್ಮೋಸ್ಟ್ 24 ಎಕರೆ ಜಾಗ, ಈ ಜಾಗ ಏನು ಕ್ಯಾಂಪಸ್ನ ಒಂದು ಭಾಗದಲ್ಲಿ 24 ಎಕರೆ ಜಾಗ ಇದೆ, ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಆಲ್ಮೋಸ್ಟ್ 5 ರಿಂದ 6 ಅಡಿವರೆಗೂ ನೀರು ನಿಂತ್ಕೊಂಡಿರೋದು. ಈಗ ಒಂದು ನೀರಿನ ಮಟ್ಟ ಒಂದು ಮಟ್ಟಕ್ಕೆ ಕಡಿಮೆ ಆಗ್ತಿರುವಂಥದ್ದು. ಆಮೇಲೆ ಈ ಕ್ಯಾಂಪಸ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ಡೈರೆಕ್ಟರ್ ಆದಂತಹ ಗಿರಿಧರ್ ಕುಲಕರ್ಣಿ ಅವ್ರ ನನ್ನ ಜೊತೆ ಇದ್ದಾರೆ. ಯಾಕಂದರೆ ಇಲ್ಲಿ ವಿಜ್ಞಾನಿಗಳು ಸಾಕಷ್ಟು ವರ್ಷಗಳಿಂದ ಸಂಶೋಧನೆ ಮಾಡಿಕೊಂಡು ಬಾಟ್ನಿಗೆ, ಬಯಾಲಜಿಗೆ ಸಂಬಂಧಪಟ್ಟಾಗೆ ಸಂಶೋಧನೆಗಳು ನಡೆದಿರುತ್ತೆ. ಸರ್ ಹೇಳಿ, ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಇದು, ಸಾಕಷ್ಟು ವಿಜ್ಞಾನಿಗಳು ಇಲ್ಲಿ ಸಂಶೋಧನೆ ನಡೆಸ್ತಿರ್ತಾರೆ. ಈ ಮಳೆಯಿಂದ ಇವತ್ತು ಇಡೀ ದಿವಸ ಕರೆಂಟ್ ಇಲ್ಲ, ಮತ್ತು ಇಡೀ ನಿಮ್ಮ ಕ್ಯಾಂಪಸ್ ಸಂಪೂರ್ಣವಾಗಿ ಲ್ಯಾಬ್ಗಳೆಲ್ಲ ನೀರಲ್ಲಿ ಮುಳುಗೋಗಿದೆ. ಏನೆಲ್ಲ ಆಗಿರುತ್ತೆ ಸರ್? ಈ ಹಾನಿ ನೋಡೋದಿದ್ದರೆ ಸುಮಾರು ವರ್ಷದಿಂದ ಪ್ರಯೋಗ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರದ್ದೆಲ್ಲನೂ ಇವಾಗ ಎಷ್ಟರ ಮಟ್ಟಿಗೆ ಆ ಎಕ್ಸ್ಪರಿಮೆಂಟ್ಸ್ ಎಲ್ಲನೂ ಹಾಳಾಗೋಯ್ತು ಅಂತ ಇನ್ನೂ ಅಸೆಸ್ಮೆಂಟ್ ಆಗಬೇಕು. ಅವ್ರು ಇವತ್ತಿಗೆ ನೋಡೋದಾದರೆ ಆ ಸಿಸ್ಟಮ್ಸ್ ಏನಿರುತ್ತೆ ನೋಡಿ ಅದೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಡೀಪ್ ಫ್ರೀಸರ್ ಇರ್ಬೋದು, ಮತ್ತೊಂದು ಯಾವುದೋ ಒಂದು ಮೈಕ್ರೋಸ್ಕೋಪಿ ಇರ್ಬೋದು, ಎಂಥದ್ದು ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ಆಫ್ ಆಗಿಬಿಟ್ಟಿದೆ ಇವಾಗ. ಯಾಕಂದರೆ ಎಲೆಕ್ಟ್ರಿಕ್ ಸಪ್ಲೈ ಇಲ್ಲ. ಅಷ್ಟೇ ಅಲ್ಲದೆ ಈ ನೀರು ನಾವು ನಿಂತ್ಕೊಂಡಿರೋ ಜಾಗ ಪರವಾಗಿಲ್ಲ, ಉಳಿದ ಕಡೆ ಎಲ್ಲ ಲ್ಯಾಬಲ್ಲಿ ಒಳಗಡೆ ನುಗ್ಗಿಬಿಟ್ಟಿದೆ. ಒಳಗಡೆ ನುಗ್ಗಿದ್ದಕ್ಕೆ ಅಲ್ಲಿ ತೇಮಾಂಶ ಬೇರೆ ಆಗಿಬಿಟ್ಟಿದೆ. ಹೀಗಾಗಿ ಎಕ್ಸ್ಪರಿಮೆಂಟಲ್ ಕಂಡೀಷನ್ಸೇ ಬದಲಾಗೋಗ್ಬಿಟ್ಟಿದೆ. ಎಷ್ಟೋ ಆದಷ್ಟು ಎಮರ್ಜೆನ್ಸಿ ಮೇಜರ್ ಅಂತ ಸ್ಯಾಂಪಲ್ಸ್ ಎಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಡೀಪ್ ಫ್ರೀಸರ್ ವ್ಯಾನಲ್ಲಿ ಹಾಕಿಬಿಟ್ಟು ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಆದರೂ ಏನೇನು ಹಾನಿಯಾಗಿದೆ ಅಂತ ಇನ್ನೂ ಅಸೆಸ್ಮೆಂಟ್ ಮಾಡಬೇಕು. ಇದು ಪ್ರಯೋಗದ ಬಗ್ಗೆ. ಇನ್ನು ಇಕ್ವಿಪ್ಮೆಂಟ್ ಬಗ್ಗೆ ಬಂದು ನೋಡಿದರೆ ಇನ್ನೂ ಜಾಸ್ತಿ ಇರ್ಬೋದು. 5-10 ಕೋಟಿ ಏನೋ ಎಷ್ಟೆಷ್ಟಾಗುತ್ತೆ ನೋಡಬೇಕು, ಎಷ್ಟು ಹಾನಿಯಾಗಿದೆ ಅಂತ ಈ ನೀರು ನುಗ್ಗಿದ್ದ ಇದು ಕಾರಣಕ್ಕಾಗಿ. ಸರ್, ಹೈ ಟೆಕ್ನಾಲಜಿ ಇರುವಂಥ ಎಕ್ವಿಪ್ಮೆಂಟ್ಸ್ಗಳೇ ಇರುತ್ತೆ, ಯಾಕಂದರೆ ಸೈಂಟಿಫಿಕ್ ಲ್ಯಾಬ್ ಆಗಿರೋದ್ರಿಂದ ಹೈ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಎಷ್ಟು ಲ್ಯಾಬ್ಗಳಿತ್ತು ಸರ್ ಈ ಕ್ಯಾಂಪಸ್ ಒಳಗಡೆ ಒಟ್ಟು? ನಮ್ಮಲ್ಲಿ ನೋಡಿ ಬಯಾಲಜಿ ಲ್ಯಾಬ್ಸೇ ಒಂದು 10-12 ಇದೆ. ಅದಲ್ಲದೆ ಈ ಕಡೆ ಮಟೀರಿಯಲ್ಸು, ಚಿಪ್ ಫ್ಯಾಬ್ರಿಕೇಷನ್ ಲ್ಯಾಬು, ಕ್ಲೀನ್ ರೂಮ್ಸು, ಇಲ್ಲಿ ತೇವಾಂಶ ಮತ್ತು ಡಸ್ಟು ಎರಡು ಒಳ್ಳೆ ಕಂಟ್ರೋಲ್ ಮಾಡಿದ್ರೇ ಕೆಲಸ ಆಗೋದು. ಅಂಥದ್ದೆಲ್ಲನೂ ವರ್ಲ್ಡ್ ಕ್ಲಾಸ್ ಲ್ಯಾಬ್ರೋಟ್ರೀಸ್ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಆದರೆ ಅದೆಲ್ಲ ಇವತ್ತಿಗೆ ನಿಂತೋಗ್ಬಿಟ್ಟಿದೆ. ಇನ್ನು ಅದನ್ನು ರಿವೈವ್ ಮಾಡೋ ಹೊತ್ತಿಗೆ ಏನೇನು ಹಾನಿಯಾಗಿರುತ್ತೋ, ಎಷ್ಟು ಟೈಮ್ ಸಿಗುತ್ತೋ ಅದೆಲ್ಲ ಮುಂದಿನ ವಿಚಾರ. ಆದರೆ ಇವತ್ತಿಗೆ ಮಾತ್ರ ನಮ್ಮದೊಂದು ಕೆರೆ ಆಗಿಬಿಟ್ಟಿದೆ, ಕ್ಯಾಂಪಸ್ಸೇ ಕೆರೆ ಆಗಿಬಿಟ್ಟಿದೆ. ಸರ್, ಇಲ್ಲಿ ಆಲ್ಮೋಸ್ಟ್ 20-25 ವರ್ಷದಿಂದ ಇದ್ದೀರಾ. ಯಾವ ರೀತಿಯ ಯಾವತ್ತಾರು ಈ ಥರ ನೋಡಿದ್ರಾ ಸರ್ ಈ ಕ್ಯಾಂಪಸ್ನ? ಇವತ್ತು ಬೆಳಗ್ಗೆ ನೋಡಿದ್ರೆ ರೀತಿಯಲ್ಲಿ ಈ ಮಟ್ಟಕ್ಕೆ ಇದು ಫಸ್ಟ್ ಟೈಮ್ ಆಗಿದ್ದು. ಆದರೆ ಕೆಲವು ಸುಮಾರಾಗಿ ಈಗ 2 ತಿಂಗಳಿಂದ ಮಳೆ ಆಗ್ತಾ ಇದೆಯಲ್ಲ, ಸಫರ್ ಆಗ್ತಾನೇ ಇದ್ದೀವಿ. ಆದರೆ ಇವತ್ತಿಗೆ ಏನಾಗಿದೆಯಲ್ಲ ಇದು ಹಾನಿಕರ. ಓಕೆ, ಇದು ನೆಹರು ಕ್ಯಾಂಪಸ್, ಅಮೃತಹಳ್ಳಿಯಲ್ಲಿರುವಂಥ ನೆಹರು ಕ್ಯಾಂಪಸ್ ಸಂಪೂರ್ಣವಾಗಿ ಅಲ್ಲಿ ನೀರಿನಿಂದ ಆವೃತವಾಗಿದೆ. ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು. ಬಟ್ ಅಲ್ಲಿ ಆಗಿರುವಂಥ ಅನಾಹುತವನ್ನು ನೋಡಿ ಹೇಗೆ ಬಂದು ಸುಕ್ಕಾಕೊಂಡಿದೆ ಅಂತ ಹೇಳಿ. ಸುತ್ತಲೂ ಕೆರೆಗಳಿದ್ದಾವೆ ಅಂತ ಹೇಳ್ತಾರೆ. ಕೆರೆಗಳಿಗೆ ಅದನ್ನೆಲ್ಲ ಬ್ಲಾಕ್ ಮಾಡಿರ್ತಾರೆ, ಮನೆಗಳನ್ನು ಕಟ್ಟಿರ್ತಾರೆ. ಮಳೆ ಬಂದಾಗ ಅದು ತಗ್ಗು ಪ್ರದೇಶದಲ್ಲಿ ನಿಂತ್ಕೊಳ್ಬೇಕು. ಅಲ್ಲಿ ಮನೆಗಳು ಕಟ್ಟಿದಾಗ ಆ ನೀರೆಲ್ಲ ಹೋಗಬೇಕು, ಯಾವುದೋ ಒಂದು ಮೂಲವನ್ನು ಹುಡುಕುತ್ತೆ ಅಲ್ಲ. ಎಲ್ಲಿ ಇಳಿಜಾರಿರುತ್ತೋ ಅಲ್ಲಿ ಹರ್ಕೊಂಡು ಹೋಗುತ್ತೆ, ಎಲ್ಲಿ ತಗ್ಗು ಪ್ರದೇಶಗಳು ಕಾಣುತ್ತೋ ಅಲ್ಲಿ ನಿಂತ್ಕೊಳ್ಳುತ್ತೆ. ಈಗ ಕ್ಯಾಂಪಸ್ ಪೂರ್ಣವಾಗಿ ತಗ್ಗು ಪ್ರದೇಶದಲ್ಲಿ ಇದ್ದಂಗೆ ಇದೆ, ಪೂರ್ಣವಾಗಿ ಎಲ್ಲ ನೀರು ಬಂದು ಆ ಕ್ಯಾಂಪಸ್ನ ಒಳಗಡೆ ಸೇರಿಕೊಂಡಿದೆ. ಬರೋಬ್ಬರಿ 24 ಎಕರೆ ಕ್ಯಾಂಪಸ್ ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯ ಹೇಗೆ ರಭಸದಿಂದ ಬರ್ತಾ ಇದೆ ನೋಡಿ. ಯಾವುದಾದ್ರು ಒಂದು ದಾರಿಯಲ್ಲಿ ಹೋಗಬೇಕಾದಂಥದ್ದು ಎಲ್ಲವೂ ಕೂಡ ಡೈವರ್ಟ್ ಆಗಿ ಬಂದಿದೆ ಅಂತಂದರೆ ನಾವು ಜನನೇ ಮಾಡಿಕೊಂಡಿರುವಂಥ, ಮನುಷ್ಯನೇ ಹಾಳು ಮಾಡಿರುವಂಥ ಕೆಲಸಗಳಿಂದಾಗಿ ಈ ರೀತಿಯಾಗಿ ಡೈವರ್ಟ್ ಆಗುತ್ತೆ. ಅದಕ್ಕೆ ಸರಿಯಾದಂಥ ದಾರಿ ಮಾರ್ಗವನ್ನು ನಾವು ಓಡಾಡೋಕ್ಕೆ ಮಾತ್ರ ನಮಗೆ ಬೇಕಾಗಿರೋ ರಸ್ತೆಗಳನ್ನು ಮಾಡ್ಕೊಳ್ತೀವಿ. ನೀರು ಹೋಗೋಕ್ಕೆ ರಸ್ತೆ ಮಾಡೋದು ಬೇಡವಾ? ಅದಕ್ಕೆ ದಾರಿ ಬೇಡವಾ?